ಇವತ್ತು ಡಿಸಿಗಳು ಹಾಗೂ ಸಿಇಒಗಳ ಜೊತೆ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನು ನಡೆಸಿದ್ದಾರೆ. ಸಭೆ ಬಳಿಕ ಅವರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿರುವಂಥದ್ದು. ಕೆಲಸ ಮಾಡೋರಿಗೆ ಬೆನ್ನು ತಟ್ಟುವಂತಹ ಕೆಲಸವನ್ನು ಮಾಡ್ತೇವೆ, ಕೆಲಸ ಮಾಡದವರಿಗೆ ಕಿವಿ ಹಿಂಡಿ ಕೆಲಸ ಮಾಡಿಸ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 30 ಇಲಾಖೆಗಳು, ಈ ಒಂದು ಇಲಾಖೆಗಳ 68 ವಿಷಯಗಳ ಮೇಲೆ ಚರ್ಚೆಯನ್ನು ಮಾಡಿದ್ದೇವೆ ಅನ್ನೋ ಒಂದು ಹೇಳಿಕೆಯನ್ನು ಸಿಎಂ ಕೊಟ್ಟಿರುವಂಥದ್ದು. ಎಸ್ಪಿಗಳು, ಪ್ರಮುಖ ಅಧಿಕಾರಿಗಳು ಸಮನ್ವಯದಿಂದ ಇರಬೇಕು ಅನ್ನೋ ಒಂದು ಸೂಚನೆಯನ್ನು ಸಭೆಯಲ್ಲಿ ಕೊಡಲಾಗಿದೆ ಅಂತೆ. ಇವತ್ತು ಬೆಂಗಳೂರಿನಲ್ಲಿ ಸಭೆಯನ್ನು ನಡೆಸಲಾಗಿರುವಂಥದ್ದು. ಸಭೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒಗಳು ಕೂಡ ಭಾಗಿಯಾಗಿದ್ದರು. ಸಭೆಯ ಬಳಿಕ ಕೆಲಸ ಮಾಡೋರಿಗೆ ನಾವು ಸಪೋರ್ಟ್ ಮಾಡ್ತೇವೆ, ಅದೇ ರೀತಿಯಾಗಿ ಕೆಲಸ ಮಾಡದೇ ಇರೋರಿಗೆ ಕಿವಿ ಹಿಂಡಿ ಕೆಲಸ ಮಾಡಿಸ್ತೇವೆ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ವರದಿ ಒಪ್ಪುತ್ತಾ ಸರ್ಕಾರ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಶೀಘ್ರದಲ್ಲೇ ಸಂಪುಟವನ್ನು ಮುಂದಿಟ್ಟು ಕ್ರಮ ಕೈಗೊಳ್ಳಲಾಗುವುದು. ಚುನಾವಣೆ ವೇಳೆ ಜಾತಿ ಜನಗಣತಿ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿರ್ತಾರೆ. ಈಗ ಸಂಪುಟ ಸಭೆಯ ಬಳಿಕ, ಅಂದರೆ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ಮಾಡುವ ಮುಖಾಂತರವಾಗಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಜಾತಿ ಜನಗಣತಿ ಸಮೀಕ್ಷೆ ಏನಿದೆ ಅದನ್ನು ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಏನಿದೆ ಅದನ್ನು ಸರ್ಕಾರ ಒಪ್ಪುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಜಿಲ್ಲಾಧಿಕಾರಿ ಸಿಇಒಗಳ ಸಭೆ ಬಳಿಕ ಸಿದ್ದರಾಮಯ್ಯನವರು ಕೂಡ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅನೇಕ ವರ್ಷಗಳಿಂದಲೂ ಕೂಡ ಜಾತಿ ಜನಗಣತಿಯನ್ನು ಮಾಡಿದ್ದೇವೆ, ಇಷ್ಟಿಷ್ಟು ಪರ್ಸೆಂಟ್ ಜನ ಇಷ್ಟಿಷ್ಟು ಸಂಖ್ಯೆಯಲ್ಲಿದ್ದಾರೆ ರಾಜ್ಯದಲ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಅನೇಕ ಚರ್ಚೆಗಳು ಕೂಡ ಆಗಿತ್ತು. ಇದು ಸರ್ಕಾರದ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು. ಅದೇ ರೀತಿಯಾಗಿ ವಿವಿಧ ಸಮುದಾಯಗಳ ನಾಯಕರು ಕೂಡ ಈ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಈಗ ಸದ್ಯಕ್ಕೆ ರಾಹುಲ್ ಗಾಂಧಿಯವರು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಇದರ ಬಗ್ಗೆ ಮಾತನಾಡಿರ್ತಾರೆ. ಈಗ ಸಭೆಯ ಬಳಿಕ ಸ್ವತಃ ಸಿದ್ದರಾಮಯ್ಯನವರು ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶೀಘ್ರವೇ ಸಂಪುಟ ಸಭೆಯನ್ನು ಕರೆದು ಸಂಪುಟದ ಮುಂದೆ ಇದನ್ನು ಇಟ್ಟು ಅದಾದ ಮೇಲೆ ಇದನ್ನು ರಿಲೀಸ್ ಮಾಡಬೇಕೋ ಬೇಡವೋ ಅನ್ನೋ ಒಂದು ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತೇವೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಮತ್ತು ಸಿಇಒಗಳ ಸಭೆ ಬಳಿಕ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾರು ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಬೆನ್ನು ತಟ್ಟತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ಯಾರು ಒಳ್ಳೆ ಕೆಲಸ ಮಾಡಲ್ಲ, ಕರ್ತವ್ಯ ಲೋಪ ಮಾಡಿರ್ತಾರೆ, ಅಂಥವ್ರಿಗೆ ಕಿವಿ ಹಿಂಡಿ ಚುರುಕುಗೊಳಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ಅಗತ್ಯವಿದ್ದರೆ ಇನ್ನೂ ಹೆಚ್ಚಿನ ಶಿಸ್ತಿನ ಕ್ರಮವನ್ನು ತಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರು ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಬೆನ್ನು ತಟ್ಟತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ಯಾರು ಒಳ್ಳೆ ಕೆಲಸ ಮಾಡಲ್ಲ, ಕರ್ತವ್ಯ ಲೋಪ ಮಾಡಿರ್ತಾರೆ, ಅಂಥವ್ರಿಗೆ ಕಿವಿ ಹಿಂಡಿ ಚುರುಕುಗೊಳಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ಅಗತ್ಯವಿದ್ದರೆ ಇನ್ನೂ ಹೆಚ್ಚಿನ ಶಿಸ್ತಿನ ಕ್ರಮವನ್ನು ತಗೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾರು ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಬೆನ್ನು ತಟ್ಟತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ಯಾರು ಒಳ್ಳೆ ಕೆಲಸ ಮಾಡಲ್ಲ, ಕರ್ತವ್ಯ ಲೋಪ ಮಾಡಿರ್ತಾರೆ, ಅಂಥವ್ರಿಗೆ ಕಿವಿ ಹಿಂಡಿ ಚುರುಕುಗೊಳಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ಅಗತ್ಯವಿದ್ದರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53.
ಇನ್ ಡಿಜಿಟಲ್ ನಂಬರ್ 896 ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.